ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಇದು 8ನೇ ಯೋಗ ದಿನ. ಹಲವು ಕಡೆಗೆ ಯೋಗ ದಿನಾಚರಣೆಯನ್ನು ಮಾಡಲಾಗಿದ್ದು ಕೆಲವು ಕಡೆಗೆ ವಿಶೇಷವಾಗಿ ಯೋಗ ದಿನವನ್ನು ಆಚರಣೆ ಮಾಡಲಾಗಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸೋಸಿಯ ಹೀರಾ ಶುಗರ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎಲ್ಲೆಡೆಗಿಂತಲೂ ಸ್ವಲ್ಪ ವಿಭಿನ್ನವಾಗಿಯೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಯಿತು. ಎಸ್ಜೆಪಿಎನ್ ಟ್ರಸ್ಟ್ನ ಹೀರಾ ಶುಗರ್ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಚೈತ್ರ ಯಾಪಲಪುರವಿ ಅವರು ನಿನ್ನೊಲುಮೆ ನಮಗಿರಲಿ ತಂದೆ ಅಂತ ಪ್ರಾರ್ಥನಾ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದರು. ಸಸಿಗೆ ನೀರು ಹಾಕುವ ಮೂಲಕ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಸ್ ಸಿ ಕಮತೆ ಅವರು ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಇದು ಮಾತನಾಡುವ ದಿನವಲ್ಲ, ಮಾಡಿ ತೋರಿಸುವ ದಿನ. ಯೋಗ ಎಲ್ಲರೂ ಮಾಡಲೇಬೇಕು ಎಂದು ಹೇಳಿದರು. ಇಲ್ಲಿ ಮಾತನಾಡೋದಕ್ಕಿಂತ ಹೆಚ್ಚು ಮಾಡಿ ತೋರಿಸೋದು ಜಾಸ್ತಿ ಆಗಬೇಕು. ಅದಕ್ಕೆ ಭಾಷಣ ಹೊಡೆಯೋದು ವೇದಿಕೆ ಅಲ್ಲ ಇದು ಆಕ್ಚುಲಿ. ಇಲ್ಲಿ ಯೋಗ ಪಟುಗಳಿದ್ದಾರೆ, ಅವರು ತಮ್ಮ ಸಾಧನೆಯನ್ನು ಪ್ರದರ್ಶನ ಮಾಡ್ತಾರೆ. ನಮ್ಗೆ ಸಾಧ್ಯದಷ್ಟು ಅವರು ನಮ್ಗೆ ಪ್ರೇರಣೆ ಆಗ್ತಾರೆ. ಮುಂದೆ ನಾವು ಯೋಗ ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಯೋಗದ ಪ್ರತಿಫಲ ಏನು. ಯಾಕಂದರೆ ನೀವು ಯೋಗದ ಬಗ್ಗೆ ಭಾಳಷ್ಟು ಅಂದರೆ ನಾನು ಹಿಡ್ಕೊಂಡು ಎಲ್ಲರಿಗೂ ಹೇಳ್ತೀನಿ, ಭಾಳಷ್ಟು ಮಂದಿಗೆ ಅಲ್ಪಜ್ಞಾನ ಇದೆ ಅದ್ರ ಬಗ್ಗೆ. ಸುಮ್ಮನೆ ನಾವೇನು ಅಲ್ಲಿ ಇಲ್ಲಿ ಒಂಚೂರು ಓದಿರ್ತೇವೆ ಅಥವಾ ಟೆಕ್ಸ್ಟ್ ಬುಕ್ನಾಗ ಓದ್ತೇವೆ, ಪೇಪರ್ನಾಗ ಓದ್ತೇವೆ. ಅದು ಬಿಟ್ಟರೆ ಯೋಗದ ಲಾಭ ಪಡೆದಾಗ ಮಾತ್ರ ಯೋಗದ ಏನು ಆಳವಾದ ಜ್ಞಾನ ಮತ್ತು ಅಧ್ಯಯನ ಇರ್ತದೆ ಅಲ್ಲಿ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಹಾವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜಕರಾದ ಸಚಿನ ಪಾಟೀಲ ಅವರು ಕೂಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಐ ವುಡ್ ಲೈಕ್ ಟು ಪ್ರೆಸೆಂಟ್ ದ ವೋಟ್ ಆಫ್ ಥ್ಯಾಂಕ್ಸ್. ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಮೀ ದಟ್ ಐ ಗಾಟ್ ದ ಚಾನ್ಸ್ ಟು ಥ್ಯಾಂಕ್ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಚೀಫ್ ಗೆಸ್ಟ್ ಆ್ಯಂಡ್ ಬಿಲವೆಡ್ ಪ್ರಿನ್ಸಿಪಲ್ ಸರ್ ಡಾಕ್ಟರ್ ಎಸ್ ಸಿ ಕಂತೆ ಸರ್, ಗ್ರೇಸಿಂಗ್ ದ ಒಕೇಶನ್ ಬೈ ಎನ್ಲೈಟನಿಂಗ್ ಅಬೌಟ್ ಯೋಗ. ಥ್ಯಾಂಕ್ ಯು ಸರ್. ಇನ್ನು ಹೀರಾ ಶುಗರ್ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರಿಗೆ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಎಸ್ ಬಿ ಸಾರವಾಡೆ ಅವರು ವಿವಿಧ ಆಸನಗಳನ್ನು ಹೇಳಿಕೊಟ್ರು. ಸಾರವಾಡೆ ಅವರು ಹೇಳಿಕೊಟ್ಟಂತೆಯೇ ವಿದ್ಯಾರ್ಥಿಗಳು ವಿವಿಧ ಆಸನಗಳನ್ನು ಮಾಡಿದರು. Thank you.
ನಂತರದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಎಸ್ಬಿ ಸಾರವಾಡೆ, ಪೂಜಾ ಪಟ್ಟಿಂಗೆ, ಪ್ರೊಫೆಸರ್ ಪ್ರಿಯಾಂಕಾ ಪಾಟೀಲ, ಬಸವರಾಜ ಭಂಡಾರಿ, ಕಲ್ಲಪ್ಪ ಚಿಕ್ಕೋಡಿ, ರೋಹಿತ ಮಾಳಿ ಅವರು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಆಸನಗಳನ್ನು ಹಾಕಬೇಕೆಂಬ ಕುರಿತು ಡೆಮೋ ಮಾಡಿ ತೋರಿಸಿದರು. Next exercise, just touch, try to touch your knee, try to touch your knee, and if you are getting pain, just hold your pain, 180 degree, hands 180. ಅದರಲ್ಲೂ ಸೂರ್ಯ ನಮಸ್ಕಾರವನ್ನಂತೂ ಎಲ್ಲರಿಗೂ ಮನ ಮುಟ್ಟುವಂತೆ ಹೇಳಿಕೊಟ್ಟರು. ಅಷ್ಟೇ ಅಲ್ಲದೆ ಧನುಸ್ಥಾನ, ಸರ್ವಾಂಗಾಸನ, ಸೇತುಬಂಧ ಸರ್ವಾಂಗಾಸನ, ವೃಕ್ಷಾಸನ, ಹಸ್ತಪಾದಾಸನ, ಅರ್ಧವಕ್ರಾಸನ, ತ್ರಿಕೋನಾಸನ, ಶಲಭಾಸನ, ಹಾಲಾಸನ, ಪ್ರಾಣಾಯಾಮ, ಕಪಾಲಭಾತಿ, ಅನುಲೋಮ, ವಿಲೋಮ ಭ್ರಮರಿ ಸೇರಿದಂತೆ ವಿವಿಧ ತೆರನಾದ ಯೋಗಾಸನಗಳನ್ನು ಮಾಡುವುದು ಹೇಗೆ ಎಂಬುದನ್ನು ಹೇಳಿಕೊಡಲಾಯಿತು. ಮಹಾವಿದ್ಯಾಲಯದ ಐಶ್ವರ್ಯ ದುದಗಾಮಿ ಅವರು ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಕೊನೆಯಲ್ಲಿ ವಂದನಾರ್ಪಣೆಯನ್ನು ವಿದ್ಯಾರ್ಥಿ ಗಿರೀಶ ಹಿರೇಮಠ ನಡೆಸಿಕೊಟ್ಟರು. ಈ ವರದಿ ತಮಗೆ ಹೇಗನಿಸಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ನ್ಯೂಸ್ ಅಂಡ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.